ಜೊತೆಗೆ ಈಗ ನಿಮಗೆ ಒಂದು ಗೇಮ್ ರೆಡಿ ಮಾಡ್ಕೊಂಬಂದಿದ್ದೀನಿ, ಅಂದರೆ ರ್ಯಾಪಿಡ್ ಫೈರ್ ವಿತ್ ಫೋನ್ ಅಂತ ಹೇಳ್ಬೋದು. ಫಸ್ಟ್ ಬಂದು ಐಶಾನಿ ಅವರು ಫಸ್ಟ್ ಯಾವ ಫೋನ್ ಯೂಸ್ ಮಾಡಿದ್ದು? ಫಸ್ಟ್ ಫೋನ್ ಅದ್ರ ಹೆಸರು ಗೊತ್ತಿಲ್ಲ, ನೋಕಿಯಾ ಫೋನ್, ಅದು ಒಂದು ಫ್ಲಿಪ್ ಫೋನ್ ನಮ್ಮ ಅತ್ತೆ ತಂದು ಕೊಟ್ಟಿದ್ರು ದುಬೈಯಿಂದ. ಅದು ನೆನಪಿದೆ ನನಗೆ, ಅದೊಂಥರ ಅದು ರಿಂಗ್ ಆಗಬೇಕಾದ್ರೆ ಸುತ್ತ ಪಿಂಕ್ ಲೈಟಿಂಗ್ ಫ್ಲ್ಯಾಶ್ ಆಗೋದು, ಬಿಕಾಸ್ ಅದು ಬ್ಲ್ಯಾಕ್ ಫೋನ್ ವಿತ್ ಪಿಂಕ್ ಈ ಥರ ಸ್ಟ್ರಿಪ್. ಸೊ ಅದೇ ನನ್ನ ಫಸ್ಟ್ ಫೋನ್. ಐ ಥಿಂಕ್ ಬಹುಶಃ ನಾನು ಟೆಂತಲ್ಲಿದ್ದಾಗಲೂ ಏನು ನನಗೆ ಕೊಟ್ಟಿದ್ರು, ಬಿಕಾಸ್ ನಾನು ಟೆಂತ್ ಸ್ಟ್ಯಾಂಡರ್ಡ್ಗೆ ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಸೊ ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಪಿಕ್ ಮಾಡೋಕ್ಕೆ ಇನ್ನೊಂದಕ್ಕೆ ಅಂತ ನನಗೊಂದು ಫೋನ್ ಕೊಟ್ಟಿದ್ರು. ಸೊ ಅದು ನನ್ನ ಫಸ್ಟ್ ಫೋನ್. ಸೊ ನೋಕಿಯಾ ಬಂದು ಐಶಾನಿ ಶೆಟ್ಟಿ ಅವರ ಫಸ್ಟ್ ಫೋನ್. ಓಕೆ, ನೆಕ್ಸ್ಟ್ ಬಂದು ಮೋಸ್ಟ್ ಕಾಲ್ಡ್ ನಂಬರ್ ಯಾವುದು ನಿಮ್ಮ ಫೋನಲ್ಲಿ? ಮೋಸ್ಟ್ ಕಾಲ್ಡ್ ಬಹುಶಃ ನಮ್ಮ ಅಮ್ಮ. ಅಮ್ಮ? ಓಕೆ. ಎಷ್ಟು ಸಲ ಕಾಲ್ ಮಾಡ್ತಾ ಇರ್ತೀರಾ ಅಮ್ಮಗೆ ಒಂದಿನದಲ್ಲಿ? ಇವಾಗ ನಾನು ಇಂಟರ್ವ್ಯೂನಲ್ಲೆಲ್ಲ ಇರೋದ್ರಿಂದ ಅವ್ರು ಕಂಟಿನ್ಯೂಸ್ ಆಗಿ ನನಗೆ ವಾಯ್ಸ್ ಮೆಸೇಜ್ ಹಾಕ್ತಾ ಇದ್ದಾರೆ, ಬಟ್ ಇಲ್ಲಾಂದ್ರೆ ಯಾವಾಗಲೂ ನಾನು ಆಚೆ ಇದ್ರೆ ಡೆಫಿನೆಟ್ಲಿ ಒಂದು ಕಾಲ್ ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಯಾರ ನಂಬರ್ ಬ್ಲಾಕ್ ಮಾಡಿದಿರಾ ಇದುವರೆಗೂ, ಯಾವ ಸೆಲೆಬ್ರಿಟಿ ನಂಬರ್? ಸೆಲೆಬ್ರಿಟಿ ನಂಬರ್ ಯಾರ್ದು ಬ್ಲಾಕ್ ಮಾಡಿಲ್ಲ ನಾನು, ಬಟ್ ಕೆಲವೊಂದು ನಂಬರ್ಸ್ ಅಷ್ಟು ಸಾಕಷ್ಟು ಬ್ಲಾಕ್ ಮಾಡಿದ್ದೀನಿ. ಅನ್ನೋನ್ ನಂಬರ್ ಯಾರಾದರೂ ಸುಮ್ಮನೆ ಲೀಕ್ ಆಗಿರುತ್ತೆ ಕೆಲವೊಂದ್ಸಲ, ಆ ಥರದ್ದೆಲ್ಲ ಬ್ಲಾಕ್ ಮಾಡಿದ್ದೀನಿ. ಓಕೆ, ಎಷ್ಟು ನಂಬರ್ಸ್ ಬ್ಲಾಕ್ ಮಾಡಿರ್ಬೋದು ಇದುವರೆಗೂ? ನನಗೆ ಗೊತ್ತಿಲ್ಲ, ಬಹುಶಃ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ಅಂದಾಜಿರುತ್ತಲ್ಲ, ಒಂದು 100 ಮಾಡಿರ್ತೀರಾ? ನನಗೆ ರಿಯಲಿ ಗೊತ್ತಿಲ್ಲ, ಬಿಕಾಸ್ ಇತ್ತೀಚೆಗೆ ನಾನು ನಂಬರು ಬದಲಾಯಿಸಿದ್ದೀನಿ. ಅದು ಹಳ್ಳಿದ್ರಲ್ಲಿ ಒಂದಷ್ಟು ಬ್ಲಾಕ್ ಆಗಿದೆ, ಇದ್ರಲ್ಲಿ ಒಂದಷ್ಟು ಬ್ಲಾಕ್ ಆಗಿದೆ, ನಾನು ಅಂದಾಜ್ಕೊಳ್ಳೋಣ. ಬಟ್ ಡೆಫಿನೆಟ್ಲಿ ಮೋರ್ ದೆನ್ 25-30 ನಂಬರ್ ಅದೇ ಬ್ಲಾಕ್ ಮಾಡಿದ್ದೀನಿ. ಓಕೆ. ಸೊ ಲಾಸ್ಟ್ ಸ್ಕ್ರೀನ್ ಶಾಟ್ ಏನು ನಿಮ್ಮ ಫೋನಲ್ಲಿ? ಏನು ಪ್ರಾಬಬ್ಲಿ ಒಂದು ಡ್ರೆಸ್. ನಂಗೆ ಈ ಡ್ರೆಸ್ ಇಷ್ಟ ಆಗಿತ್ತು, ಸೊ ಅದ್ರ ಜಸ್ಟ್ ಸ್ಕ್ರೀನ್ಶಾಟ್. ಓಕೆ, ನೆಕ್ಸ್ಟ್ ಕ್ವೆಶನ್, ಲಾಸ್ಟ್ ಗೂಗಲ್ ಸರ್ಚ್ ಏನು ಮಾಡಿದ್ರಿ? ಗೂಗಲ್ ಸರ್ಚ್ ಅಂತ ಮಾಡಿಲ್ಲ ನಾನು. ನನ್ನ ಹತ್ರ ಅಂದರೆ ಇದರಲ್ಲಿ ನನಗೆ ಕೀಪ್ಯಾಡ್ ಟೈಪ್ ಮಾಡೋಕ್ಕೆ ಇದಾಗಲ್ಲ, ಸೊ ನಾನು ಕನ್ನಡದಲ್ಲಿ ಟೈಪ್ ಮಾಡಿದಾಗ ನಾನು ಗೂಗಲಲ್ಲೇ ಟೈಪ್ ಮಾಡಿ ಅಲ್ಲಿಂದನೇ ನಾನು ಅಲ್ಲಿ ಕನ್ನಡ ಗೂಗಲ್ ಟ್ರಾನ್ಸ್ಲೇಟ್ ಫಸ್ಟ್ ಯೂಸ್ ಮಾಡಿದ್ರೆ. ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲ, ಬಟ್ ಫಾರ್ ಟೈಪಿಂಗ್ ಐ ಯೂಸ್ ಗೂಗಲ್ ಕೀಪ್ಯಾಡ್. ಓಕೆ, ಸರ್ಚ್ ಐ ರಿಯಲಿ ಡೋಂಟ್ ನೋ ವಾಟ್ ಐ ಸರ್ಚ್. ಓಕೆ, ನನಗೆ ಗೊತ್ತಿಲ್ಲ, ಇಂಟರ್ನೆಟ್ ಹೋಗಿದೆ. ನಾನು ಲಾಸ್ಟ್ ಸಿ ಗೂಗಲ್ ಮಾಡಿರೋದು ಬುಕ್ ಮೈ ಶೋದು ಧರಣಿ ಮಂಡಲ ಮಧ್ಯದೊಳಗೆ ನಿಮ್ಮ ಇಂಟ್ರೆಸ್ಟ್ ತೋರಿಸಿ ನಮ್ಮ ಸಿನಿಮಾದಲ್ಲಿ ಆ್ಯಂಡ್ ಬುಕ್ ಯೋರ್ ಟಿಕೆಟ್ಸ್ ಕ್ಲೋಸರ್ ಟು ದ ಡೇಟ್. ಸೊ ಅಷ್ಟು ಅಡಿಕ್ಟೆಡ್ ಆಗಿದ್ದೀರಾ, ಡೆಡಿಕೇಟೆಡ್ ಇಲ್ಲೂ ತೋರಿಸ್ತಾ ಇದ್ದೀರಾ ಫೋನಲ್ಲಿ ಕೂಡ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಮ್ಯಾಮ್ ಫನ್ನಿಯಾಗಿ ಸೇವ್ ಮಾಡಿದ ನಂಬರ್ ಯಾವುದು? ಫನ್ನಿಯಾಗಿ ಸೇವ್ ಮಾಡಿದ ನಂಬರ್ ನಮ್ಮ ದೊಡ್ಡಮ್ಮಂದು. ಅವ್ರ ನಂಬರ್ನ ನಾನು ಅಪ್ಪಿ ಕುಪ್ಪಿ ಅಂತ ಸೇವ್ ಮಾಡಿದ್ದೀನಿ. ಅವ್ರನ್ನ ಕರೆಯೋದು ಅವ್ರ ಅಡ್ಡ ಹೆಸರು ಅಪ್ಪಿ, ನಾವು ತುಳುನಲ್ಲಿ ಮಲ್ಲಮ್ಮ ಅಂತೀವಿ ದೊಡ್ಡಮ್ಮಗೆ. ಸೊ ಅದು ಸುಮ್ಮನೆ ನಾನು ಅವ್ರಿಗೆ ಅಪ್ಪಿ ಕುಪ್ಪಿ ಅಂತೆಲ್ಲ ಅಂತ ಇರ್ತೀನಿ. ಸೊ ಹಾಗೆ ಸೇವ್ ಮಾಡಿದ್ದೀನಿ ಅವ್ರ ನಂಬರ್ನ. ಅವ್ರೊಬ್ಬರ ನಂಬರ್ ಮಾತ್ರ ಹಂಗಿರೋದು ನನ್ನ ಮೊಬೈಲ್. ಒಂದಿಲ್ಲ ಹಾಯ್ ಹೇಳಿ ನಿಮ್ಮ ಅಪ್ಪಿ ಕುಪ್ಪಿ ಅವ್ರಿಗೆ. ಹಾಯ್ ಅಪ್ಪಿ ಮಾಮ. ಅವ್ರು ಬಹುಶಃ ಇದನ್ನ ನೋಡೋದು ಇಲ್ಲ, ಅವ್ರ ಹತ್ರ ಸ್ಮಾರ್ಟ್ ಫೋನು ಇಲ್ಲ. ಓಕೆ, ನೀವೇ ತೋರಿಸ್ಬೇಕಾದ್ರೆ ನಾನೇ ತೋರಿಸ್ಬೇಕು, ಇಲ್ಲಾಂದ್ರೆ ನಮ್ಮ ಅಣ್ಣನ್ಗೆ ಹೇಳಬೇಕು ತೋರಿಸಿ ಅವ್ರಿಗೆ ಅಂತ. ಸೊ ಐಶಾನಿ ಶೆಟ್ಟಿ ಅವರ ಫೋನಲ್ಲಿ ಟೋಟಲ್ ಆ್ಯಪ್ಸ್ ಎಷ್ಟಿದೆ? ಐ ಡೋಂಟ್ ನೋ, ಏನೇನು ಬರುತ್ತೆ ಫೋನಲ್ಲಿ ಅಷ್ಟೇ ಇದೆ. ಮೇ ಬಿ ಎಕ್ಸ್ಟ್ರಾ ಆ್ಯಪ್ಸ್ ಅಂದರೆ ಪ್ರಾಬಬ್ಲಿ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ನ ಡೌನ್ಲೋಡ್ ಮಾಡಿದ್ದೀನಿ, ಆ್ಯಂಡ್ ಮೇ ಬಿ ಸಮ್ ಫುಡ್ ಅಪ್ಲಿಕೇಶನ್ಸ್. ಓಕೆ, ಸೊ ಲಾಸ್ಟ್ ಸರ್ಚ್ ಪರ್ಸನ್ ಆರ್ ಪೇಜ್ ಆನ್ ಇನ್ಸ್ಟಾಗ್ರಾಮ್ ಅಂದರೆ ಯಾವುದು? ಐ ಡೋಂಟ್ ನೋ, ಅಗೇನ್ ನೆಟ್ವರ್ಕ್ ಆಗ್ತಿಲ್ಲ. ಇಲ್ಲ, ನೆಟ್ವರ್ಕ್ ಅಂತಿಲ್ಲ, ಕ್ಲಿಯರ್ ಆಗಿದೆ. ಸೊ ನನಗೆ ಗೊತ್ತಿಲ್ಲ ಲಾಸ್ಟ್ ಸರ್ಚ್ ಏನು ಅಂತ. ಓಕೆ, ಓಕೆ. ಐಶಾನಿ ಅವರು ಯಾವಾಗಾದರೂ ಫೋಟೋಸ್ನ ಹೈಡ್ ಮಾಡಿದಾರಾ ಫೋನಲ್ಲಿ? ಯಾವಾಗ? ಯಾವಾಗಲೂ ಹೈಡ್ ಮಾಡ್ತಾ ಇರ್ತೀನಿ. ಅಂದರೆ ಸೀಕ್ರೆಟ್ ಇರುತ್ತೆ ನಿಮ್ಮ ಫೋನಲ್ಲಿ ಅಂತಲ್ಲ? ಸೀಕ್ರೆಟ್ ಇರುತ್ತೆ ಅಂತಲ್ಲ, ಬಿಕಾಸ್ ಸಮ್ಟೈಮ್ಸ್ ನಾವು ಯಾರ್ಯಾರಿಗೋ ಕೊಡ್ತಾ ಇರ್ತೀವಿ ನಮ್ಮ ಫೋನ್ನ. ಓಕೆ, ಮೇ ಬಿ ವಿ ಡೋಂಟ್ ವಾಂಟ್ ದೆಮ್ ಟು ಸಿ ಆ ಗ್ಯಾಲ್ರಿ. ಓಕೆ.
ಸೊ ಐಶಾನಿ ಅವ್ರ ಹತ್ರ ನಿಮ್ ಫೋನ್ ಅವ್ರ ಫೋನ್ ಇಲ್ಲ ಅಂದ್ರೆ ಬೇರೆ ಯಾರ ಹತ್ರ ಜಾಸ್ತಿ ಇರುತ್ತೆ? ನನ್ನ ಅಸಿಸ್ಟೆಂಟ್ ಹತ್ರ. ಸೊ ಅದಕ್ಕೆ ಹೈಡ್ ಮಾಡಿರ್ತೀರ ಫೋಟೋನ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ಒಬ್ಬರೇ ಇದ್ದಾಗ ಯಾವ ಆ್ಯಪ್ ಯೂಸ್ ಮಾಡ್ತಾರೆ ಐಶಾನಿ ಅವರು? ಐ ಥಿಂಕ್ ಇನ್ಸ್ಟಾಗ್ರಾಮೇ ಜಾಸ್ತಿ ಯೂಸ್ ಮಾಡೋದು. ಅದು ಬಿಟ್ಟರೆ ನಾನು ಯೂಟ್ಯೂಬ್ ಜಾಸ್ತಿ ನೋಡ್ತೀನಿ. ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಒಬ್ಬರೇ ಇದ್ದಾಗ ಯೂಟ್ಯೂಬ್ ನೋಡ್ತೀರಾ ಅಂತ ಹೇಳಿದ್ರೆ? ಐ ವಾಚ್ ಅಂದರೆ ಈ ಆ್ಯನಿಮಲ್ ವೀಡಿಯೋಸ್ ಎಲ್ಲ ಬರುತ್ತೆ ಅದೆಲ್ಲ ಜಾಸ್ತಿ ನೋಡ್ತೀನಿ. ಓಕೆ, ಆ್ಯನಿಮಲ್ಸ್ ಮಕ್ಕಳದ್ದು ಈ ಡಾಕ್ಯುಮೆಂಟ್ರೀಸ್ ಆ ಥರ. ಆ್ಯನಿಮಲ್ಸ್ ಅಂದರೆ ಇಷ್ಟ ನಮ್ಮ ತುಂಬ ಇಷ್ಟ. ಡಾಗ್ಸ್ ಅಂದರೆ ಇಷ್ಟ ತುಂಬ. ಡಾಗ್ಸ್ ಇದೆಯಾ ನಮ್ಮ? ಇತ್ತು ಬಟ್ ಇವಾಗ ಇಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದು, ಹಳೆ ಡವ್ ಫೋನ್ ನಂಬರ್ನ ಏನಂತ ಸೇವ್ ಮಾಡಿದ್ರಿ? ಏನಂತ ನಂಬರೇ ಇಲ್ಲ, ನಂಬರ್ ಇಟ್ಕೊಂಡಿಲ್ಲ. ಅಲ್ಲ, ಫಸ್ಟ್ ಇರುವಾಗ ಏನಂತ ಸೇವ್ ಮಾಡಿದ್ರಿ ಹಳೆ ಡವ್ ನಂಬರ್? ಎಲ್ಲರದ್ದು ನಾನು ಅವ್ರವ್ರ ಹೆಸರಿಂದಾನೇ ಸೇವ್ ಮಾಡಿ. ಓಕೆ, ನಿಕ್ ನೇಮ್ ಅಂತ ಏನೂ ಇಟ್ಕೊಂಡಿಲ್ಲ. ಓಕೆ, ಯಾವ ಸೆಲೆಬ್ರಿಟಿ ಫೋನ್ ಎಕ್ಸ್ಚೇಂಜ್ ಮಾಡೋಕೆ ಇಷ್ಟಪಡ್ತೀರಾ? ಯಾರ ಜೊತೆನೂ ಇಲ್ಲ, ನನಗೆ ಬೇಡ ಅವ್ರ ಫೋನಲ್ಲಿ ಏನೇನಿದೆ ಅಂತ ನನಗೆ ಬೇಡ. ಓಕೆ, ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ನನ್ನ ಫೋನಲ್ಲಿ ಏನೇನಿದೆ ಅಂತ ಅವ್ರಿಗೆ ಬೇಡ, ಅವ್ರದ್ದು ನಮಗೆ ಬೇಡ, ನಮ್ದು ಅವ್ರಿಗೆ ಬೇಡ ಅಂತ. ನನಗೆ ಕ್ಯೂರಿಯಾಸಿಟಿ ಇಲ್ಲ ಯಾರ ಬಗ್ಗೆ. ಓಕೆ, ಯಾವ ಸೆಲೆಬ್ರಿಟಿ ಫೋಟೋನ ವಾಲ್ ಪೇಪರ್ ಆಗಿ ಇಟ್ಕೊಳಕ್ ಇಷ್ಟಪಡ್ತೀರಾ? ಅಪ್ಪು ಸರ್. ಅಪ್ಪು ಸರ್ ಇಷ್ಟ ನಾನು? ಅಪ್ಪು ಸರ್ ಡೆಫಿನೆಟ್ಲಿ, ಆಫ್ ಕೋರ್ಸ್. ಯಾರಿಗೆ ಇಷ್ಟ ಇಲ್ಲ? ಇಷ್ಟ ನಮ್ಮ ಫ್ಯಾನ್ ಅಂತನ? ಫ್ಯಾನ್ ಅನ್ನೋದಕ್ಕಿಂತ ಜಾಸ್ತಿ ತುಂಬಾ ಒಂಥರ ಪ್ರೀತಿ ಅವ್ರ ಮೇಲೆ. ಬಿಕಾಸ್ ನಾವು ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡಿದೀವಿ. ನಾನು ಚಿಕ್ಕವಳಿದ್ದಾಗ ಅವ್ರನ್ನ ನೋಡಿದೀನಿ. ಒಂದ್ಸಲ ಸ್ಕೂಲ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅವ್ರದ್ದು ಶೂಟಿಂಗ್ ನಡೀತಾ ಇತ್ತು ರೋಡಲ್ಲಿ. ಸೊ ಈ ಪುನೀತ್ ರಾಜ್ಕುಮಾರ್ ಅವ್ರದ್ದು ಶೂಟಿಂಗ್ ಅಂತ ನಾವೆಲ್ಲ ನೋಡ್ತಾ ಇದ್ವಿ. ಆ್ಯಂಡ್ ಅವ್ರನ್ನ ನಾವು ಮಗು ಇದ್ದಾಗಿಂದ ಸಿನಿಮಾಗಳಲ್ಲಿ ನೋಡಿದೀವಿ ಅಲ್ವಾ. ಸೊ ಅದು ಒಂಥರ ತುಂಬ ಪ್ರೀತಿ ಬರುತ್ತೆ ಅವ್ರ ಮೇಲೆ. ಬಿಕಾಸ್ ನಾವು ಅವ್ರನ್ನ ಆ ಸ್ಮಾಲ್ ಬೇಬಿಯಿಂದ ಇಲ್ಲಿವರೆಗೂ ನೋಡಿದೀವಿ. ಹೌದು. ಓಕೆ, ಸೊ ನೆಕ್ಸ್ಟ್ ಬಂದು, ನಿಮ್ಮ ಗ್ಯಾಲರಿಯ ಥರ್ಡ್ ಪಿಕ್ ತೋರಿಸಿ. ಥರ್ಡ್ ಪಿಕ್ಕ? ಥರ್ಡ್ ಪಿಕ್ ಏನಿರುತ್ತೆ? ಥರ್ಡ್ ಅಂದರೆ ಫುಲ್ ಹಿಂದಕ್ಕೆ ಹೋಗ್ಬೇಕು. ಹಾಂ, ರೀಸೆಂಟ್ ಲಾಸ್ಟ್ ಥರ್ಡಲ್ಲಿ. ಹೌದು, ಬಹುಶಃ. ಓ, ನನ್ನ ಹಣೆ ಬರ ಒಳ್ಳೆ ಕತೆ ಅಲ್ವಾ ಇದು? ನನ್ನ ಗ್ಯಾಲರಿಯಲ್ಲಿ ಥರ್ಡ್ ಪಿಕ್ ಬಂದು ಧರಣಿ ಮಂಡಲ ಅಂದು ಸ್ಟಿಲ್ ಇದೆ. ತೋರಿಸಿ ನಿಮ್ಮ ಕ್ಯಾಮ್ರಾಗೆ ಸ್ವಲ್ಪ. ಇದೇ ಸ್ಟಿಲ್ ಬಗ್ಗೆ ಜಾಸ್ತಿ ಪ್ರಶ್ನೆಗಳು ಬರೋದು ನನಗೆ. ಇದೇ ಸ್ಟಿಲ್ ಬಂದಿದೆ, ಇದೇ ಥರ್ಡ್ ಪಿಕ್ ನನ್ನ ಗ್ಯಾಲರಿನಲ್ಲಿ. ಓಕೆ, ಸೊ ಗ್ಯಾಲರಿಲೂ ಧರಣಿ ಮಂಡಲ ಮಧ್ಯದೊಳಗೆ ಲಾಸ್ಟ್ ಸರ್ಚ್ ಕೂಡ ಅದೇ. ಸೊ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ರೆ ಆ ಸಿನಿಮಾಗೆ ಅಂತ? ಆಫ್ ಕೋರ್ಸ್, ನಾವು ಮತ್ತೆ ನಾವು ಅಡಿಕ್ಟ್ ಆಗಿಲ್ಲ ಅಂದ್ರೆ ಇನ್ಯಾರು ಆಗ್ತಾರೆ ಸಿನಿಮಾಗೆ? ನಮ್ಮ ಸಿನಿಮಾನ ನಾವು ಆದಷ್ಟು ಪುಷ್ ಮಾಡಬೇಕು, ರೀಚ್ ಮಾಡಿಸ್ಬೇಕು ಅಂತ ನಮಗಿರುತ್ತೆ. ಆ್ಯಂಡ್ ಇವಾಗ ರಿಲೀಸಿಗೆ ಇನ್ನೇನು ಸ್ವಲ್ಪನೇ ದಿನಗಳು ಬಾಕಿ ಇರೋದು. ಸೊ ಅದರಲ್ಲೇ ಕಂಪ್ಲೀಟ್ ಆಗಿ ಮುಳುಗೋಗಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್, ಮೋಸ್ಟ್ ಯೂಸ್ ಆ್ಯಪ್ ಯಾವುದು ನಿಮ್ಮ ಫೋನಲ್ಲಿ? ಐ ಥಿಂಕ್ ನಾನು ಹೇಳಿದೆ ಆವಾಗಲೇ, ಇನ್ಸ್ಟಾಗ್ರಾಮ್ ಮೋಸ್ಟ್. ಅದೇ ಯೂಸ್ ಮಾಡ್ತೀರಾ? ಓಕೆ, ಯೂಸೇ ಮಾಡದಿರುವಂಥ ಆ್ಯಪ್ ಆದರೆ ಯಾವುದು? ಯೂಸೇ ಮಾಡದಿರುವಂಥ ಸುಮಾರಷ್ಟಿದೆ. ಯಾವ್ದು ಆ್ಯಪ್ ಅಂತ? ಐ ಡೋಂಟ್ ನೋ, ಬಹುಶಃ ಅದೇನೋ ಹೆಲ್ತ್ ಆ್ಯಪು ಆ ಥರದ್ದೆಲ್ಲ ಇರುತ್ತಲ್ವಾ, ಅದೆಲ್ಲ ಯೂಸೇ ಮಾಡಲ್ಲ ನಾನು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಡೇಟಿಂಗ್ ಆ್ಯಪ್ ಯೂಸ್ ಮಾಡಿದ್ದಾರೆ ಐಶಾನಿ ಶೆಟ್ಟಿ ಅವರು? ನೋ ವೇ, ನೆವರ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಇಷ್ಟೊತ್ತಿಗೂ ಮಾತನಾಡಿ ನಿಮ್ಮ ಸಿನಿಮಾದ ಬಗ್ಗೆ ನಮಗೆ ಶೇರ್ ಮಾಡಿದ್ದಕ್ಕೆ. ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಸಿನಿಮಾಗೆ. ಸೊ ಥಿಯೇಟರಲ್ಲಿ ರಿಲೀಸ್ ಆಗ್ತಾ ಇದೆ, ನಮ್ಮ ಜನಕ್ಕೆ ಬನ್ನಿ ಅಂತ ನೀವೇ ನಿಮ್ಮ ಬಾಯಾರೆ ಕಡಿದ್ರೆ ನಿಮ್ಮ ಅಭಿಮಾನಿಗಳು ಬಂದೇ ಬರ್ತಾರೆ. ಹಾಯ್ ಎಲ್ರಿಗೂ, ನನ್ನ ಸಿನಿಮಾ ಧರಣಿ ಮಂಡಲ ಮಧ್ಯದೊಳಗೆ ಇದೇ ಡಿಸೆಂಬರ್ 2nd ರಿಲೀಸ್ ಆಗ್ತಾ ಇದೆ. ಥಿಯೇಟರ್ಗೆ ಬಂದು ಸಿನಿಮಾನ ನೀವೆಲ್ಲರೂ ನೋಡಬೇಕು. ಈ ಸಿನಿಮಾದಲ್ಲಿ ನಾನು ಇಲ್ಲಿವರೆಗೂ ಕಾಣಿಸ್ಕೊಂಡಿದ್ದಕ್ಕಂತ ಬೇರೆ ಥರನೇ ಪಾತ್ರ ಮಾಡಿದ್ದೀನಿ, ಶ್ರೇಯಾ ಅನ್ನೋ ಪಾತ್ರನ. ಐ ಹೋಪ್ ಟ್ರೇಲರ್ನ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ. ಆ್ಯಂಡ್ ನೀವೆಲ್ಲ ಖಂಡಿತ ಈ ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ ಆ್ಯಂಡ್ ಅಷ್ಟೇ ಪ್ರೀತಿ ತೋರಿಸ್ತೀರಾ ನನ್ನ ಮೇಲೆ, ನನ್ನ ತಂಡದ ಮೇಲೆ ಅಂತ ನಾನು ನಂಬಿದ್ದೀನಿ. ನೀವೆಲ್ಲರೂ ಬಂದು ಮಿಸ್ ಮಾಡದೆ ನಮ್ಮ ಸಿನಿಮಾನ ನೋಡಬೇಕು, ಇನ್ನೊಂದಷ್ಟು ಜನಕ್ಕೆ ಅದ್ರ ಬಗ್ಗೆ ತಿಳಿಸ್ಬೇಕು. ಥ್ಯಾಂಕ್ ಯು.